ಆತ್ಮೀಯ ವಿದ್ಯಾರ್ಥಿಗಳೇ ಶ್ರೀ ಗುರು ಸುಧೀಂದ್ರ ಕಾಲೇಜಿನ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಕೋರ್ಸ್ ಬಿ ಎ ಫೋರ್ಸ್ ಎಂ ಟಾಪಿಕ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಶಾಸಕಾಂಗ ಕಾಂಗ್ರೆಸ್ ಪೀಠಿಕೆಯನ್ನು ನೋಡೋದಾದರೆ ಕಾಂಗ್ರೆಸ್ ಎಂದರೆ ಅಮೆರಿಕದ ಕೇಂದ್ರ ಶಾಸಕಾಂಗಕ್ಕೆ ಇಟ್ಟ ಹೆಸರಾಗಿದೆ ಅಮೆರಿಕದ ಸಂವಿಧಾನದ ಮೊದಲನೇ ಪರಿಚ್ಛೇದದ ಪ್ರಕಾರ ಎಲ್ಲ ಶಾಸನೀಯ ಅಧಿಕಾರಗಳು ಕಾಂಗ್ರೆಸ್ಗೆ ಸೇರಿವೆ ಕಾಂಗ್ರೆಸ್ ಅಮೆರಿಕದ ಕೇಂದ್ರ ಶಾಸಕಾಂಗವಾಗಿದ್ದು ಅದು ಪಾಸು ಮಾಡಿದ ಕಾಯ್ದೆಗಳು ಇಡೀ ದೇಶಕ್ಕೆ ಅನ್ವಯಿಸುತ್ತದೆ ಕಾಂಗ್ರೆಸ್ ಬ್ರಿಟನ್ ದ ಪಾರ್ಲಿಮೆಂಟ್ನ ಪಾರ್ಲಿಮೆಂಟ್ನಂತೆ ದ್ವಿಸದನ ಶಾಸಕಾಂಗವಾಗಿದೆ ಮೇಲ್ಮನೆಗೆ ಸಿನೆಟ್ ಎಂದು ಕೆಳಮನೆಗೆ ಪ್ರತಿನಿಧಿಗಳ ಸಭೆ ಎಂದು ಕರೆಯಲಾಗುತ್ತದೆ ಅದರಲ್ಲಿ ಫಸ್ಟ್ ಒನ್ ಪ್ರತಿನಿಧಿಗಳ ಸಭೆ ಪ್ರತಿನಿಧಿ ಸಭೆಯ ರಚನೆಯನ್ನ ನೋಡೋದಾದರೆ ಪ್ರತಿನಿಧಿಗಳ ಸಭೆಯು ಅಮೆರಿಕ ಕಾಂಗ್ರೆಸ್ಸಿನ ಕೆಳಮನೆಯಾಗಿದೆ ಇದನ್ನ ಪಾಪ್ಯುಲರ್ ಹೌಸ್ ಎಂದು ಕರೆಯಲಾಗ್ತದೆ ಇದರ ಸಂಖ್ಯೆ ಏನು ಸದ್ಯಕ್ಕೆ ನಾಕ್ನೂರ ಮೂವತ್ತೈದು ಅಂತ ಹೇಳ್ಬೋದು ನೆಕ್ಸ್ಟ್ ಅರ್ಹತೆಗಳನ್ನು ನೋಡೋದಾದ್ರೆ ಈ ಸದನದ ಸದಸ್ಯರಾಗಲು ಬಯಸುವ ಅಭ್ಯರ್ಥಿ ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು ಫಸ್ಟ್ ಒನ್ ಅಮೇರಿಕಾದ ನಾಗರಿಕನಾಗಿರಬೇಕು ನೆಕ್ಸ್ಟ್ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ನೆಕ್ಸ್ಟ್ ಅವನು ಅಮೆರಿಕಾದಲ್ಲಿ ಏಳು ವರ್ಷಗಳಿಂದ ನೆಲೆಸಿದವನಾಗಿರಬೇಕು ಮತ್ತು ಯಾವ ಜಿಲ್ಲೆಯನ್ನು ಪ್ರತಿನಿಧಿಸ್ತಾನೋ ಆ ಜಿಲ್ಲೆಯ ಒಂದು ಸದಸ್ಯನಾಗಿರಬೇಕು ಅಂತ ಹೇಳ್ಬೋದು ಇನ್ನು ಈ ಪಕ್ಷ ಈ ಸಭೆಯ ಒಂದು ಅಧಿಕಾರದ ಅವಧಿಯನ್ನು ನೋಡೋದಾದರೆ ಈ ಸದನದ ಸದಸ್ಯರ ಅಧಿಕಾರ ಅಧಿಕಾರದ ಅವಧಿ ಕೇವಲ ಎರಡು ವರ್ಷಗಳು ಮಾತ್ರ ಅಂತ ಹೇಳ್ಬೋದು ಇನ್ನು ಚುನಾವಣೆಯ ವಿಧಾನವನ್ನ ನೋಡೋದಾದ್ರೆ ಪ್ರತಿಯೊಂದು ರಾಜ್ಯಕ್ಕೆ ಈ ಸಭೆಯ ಸದಸ್ಯರನ್ನ ಚುನಾಯಿಸುವ ಮತದಾರರನ್ನ ಗೊತ್ತುಪಡಿಸುವ ಅಧಿಕಾರವನ್ನು ಅಧಿಕಾರವನ್ನ ಕೊಡಲಾಗಿದೆ ಮತದಾರರ ವಯಸ್ಸು ಹದಿನೆಂಟು ವರ್ಷಕ್ಕೆ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೋದು ಈ ಸಭೆಯ ಸದಸ್ಯರ ಚುನಾವಣೆ ರಾಷ್ಟ್ರದಾದ್ಯಂತ ಒಂದೇ ದಿನ ನಡೆಯುತ್ತದೆ ಅಲ್ಲದೆ ಚುನಾವಣೆಯ ದಿನಾಂಕವು ಶಾಶ್ವತವಾಗಿ ನಿರ್ಧರಿಸಲ್ಪಟ್ಟಿದ್ದು ಎರಡನೇ ವರ್ಷ ನವೆಂಬರ್ ತಿಂಗಳ ಮೊದಲನೇ ಸೋಮವಾರದೊಡನೆ ಬರುವ ಮಂಗಳವಾರದಂದು ನಡೆದಿದೆ ಅಲ್ಲದೆ ಪ್ರತಿಯೊಂದು ರಾಜ್ಯದಲ್ಲಿ ಮತದಾನಕ್ಕೆ ಗೈರು ಹಾಜರಾಗಿ ಇದ್ದವರು ಅಂಚೆಯ ಮೂಲಕ ಮತ ಚಲಾಯಿಸುವ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಇನ್ನು ಅಧಿವೇಶನ ಪ್ರತಿನಿಧಿಗಳ ಸಭೆಯು ವರ್ಷದಲ್ಲಿ ಒಂದು ಅಧಿವೇಶನವನ್ನು ನಡೆಯುತ್ತದೆ ನಡೆಸ್ತದೆ ನಡೆಸುತ್ತದೆ ಅಧಿವೇಶನವು ಜನವರಿ ಮೂರನೇ ತಾರೀಕಿನಂದು ಪ್ರಾರಂಭವಾಗುವುದು ಅಲ್ಲದೆ ಹೊಸದಾಗಿ ಚುನಾಯಿತ ಸದಸ್ಯರು ಜನವರಿ ಮೊದಲನೆಯ ವಾರದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಧಿವೇಶನಕ್ಕೆ ಹಾಜರಾಗ್ತಾರಂತ ಹೇಳ್ಬೋದು ಇನ್ನು ಕೋರಂ ಅಮೆರಿಕದ ಸಂವಿಧಾನದ ಪರಿಚಯದ ಐದನೇ ಪ್ರಕಾರ ಬಹುಸಂಖ್ಯಾತ ಸದಸ್ಯರು ಸಭೆಯ ಕೋರಂ ಆಗಿದೆ ಅಂತ ಹೇಳ್ಬೋದು ಅಂದರೆ ಈ ಸಭೆಯಲ್ಲಿ ಇನ್ನೂರ ಹತ್ತೊಂಬತ್ತು ಸದಸ್ಯರು ಹಾಜರಿದ್ದರೆ ಮಾತ್ರ ಸಭೆಯ ಕಾರ್ಯಕಲಾಪಗಳು ನಡೆಯುತ್ತದೆ ಕೋರಂ ಭರ್ತಿ ಮಾಡಲು ಕೆಲವು ಸದಸ್ಯರು ಆಸಕ್ತಿ ಇಲ್ಲದಿದ್ದರೂ ಕೂಡ ಸಭೆಯಲ್ಲಿ ಹಾಜರಾಗಿರ್ತಾರೆ ಈ ಸಭೆಯ ಸದಸ್ಯರಿಗೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಏಳ್ನೂರೈವತ್ತು ಪ್ರತಿ ವರ್ಷಕ್ಕೆ ವೇತನವನ್ನ ಕೊಡಲಾಗ್ತದೆ ಅಂತ ಹೇಳಬಹುದು ಇನ್ನು ಈ ಸಭೆಯ ಮುಖ್ಯಸ್ಥನನ್ನ ಸಭಾಪತಿ ಅಥವಾ ಸ್ಪೀಕರ್ ಪೀಠಿಕೆಯನ್ನ ನೋಡೋದಾದರೆ ಚುನಾವಣೆಯ ನಂತರ ಮೊದಲನೆಯ ಅಧಿವೇಶನದಲ್ಲಿ ಈ ಸಭೆಯ ಸದಸ್ಯರು ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗಲು ಒಬ್ಬ ಸಭಾಧ್ಯಕ್ಷನನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅವನನ್ನ ಏನು ಸ್ಪೀಕರ್ ಅಂತ ಕರೀತಾರೆ ಈತನ ಅಧಿಕಾರಗಳನ್ನ ನೋಡೋದಾದ್ರೆ ಬ್ರಿಟನ್ ಸ್ಪೀಕರ್ನಿಗೆ ಇದ್ದ ಗೌರವ ಅಮೇ ಅಮೇರಿಕಾದ ಸ್ಪೀಕರ್ನಿಗೆ ಇರುವುದಿಲ್ಲ ಕಾರಣ ಅಮೆರಿಕದ ಸ್ಪೀಕರ್ನು ಪಕ್ಷಾತೀತ ವ್ಯಕ್ತಿಯಾಗಿರುವುದಿಲ್ಲ ಅಲ್ಲದೆ ಅವನು ಬಹುಮತ ಪಡೆದ ಪಕ್ಷಕ್ಕೆ ಸೇರಿದವನಾಗಿರ್ತಾನೆ ಅಂತ ಹೇಳ್ಬೋದು ಅವನು ಕಾಂಗ್ರೆಸ್ನಲ್ಲಿ ಅತ್ಯಂತ ಅಧಿಕಾರಯುತ ಸದಸ್ಯನಾಗಿರ್ತಾನೆ ಅಧ್ಯಕ್ಷನ ನಂತರ ಅವನೇ ಪ್ರಬಲ ವ್ಯಕ್ತಿ ಅಂತ ಹೇಳ್ಬೋದು ಸ್ಪೀಕರ್ನ ಅಧಿಕಾರಗಳು ಈ ಕೆಳಗಿನಂತಿವೆ ಅದರಲ್ಲಿ ಫಸ್ಟ್ ಒನ್ ಅಧ್ಯಕ್ಷತೆ ವಹಿಸುವುದು ಮತ್ತೆ ಮಾನ್ಯತಾ ಅಧಿಕಾರ ಸ್ಪೀಕರ್ ಪ್ರತಿನಿಧಿಗಳ ಸಭೆಯ ಸಭಾಧ್ಯಕ್ಷ ಆಗಿರ್ತಾನೆ ಈ ಸದನದ ಸದನದ ಎಲ್ಲ ಕಾರ್ಯಕಲಾಪಗಳು ಅವನ ಅಧ್ಯಕ್ಷತೆಯಲ್ಲಿ ನಡೀತದೆ ಅಂತ ಹೇಳಬಹುದು ಸೆಕೆಂಡ್ ಪಾಯಿಂಟ್ ಸಭೆಯಲ್ಲಿ ಶಿಸ್ತು ಕಾಯ್ದುಕೊಂಡು ಬರುವುದು ಸಭೆಯಲ್ಲಿ ಶಿಸ್ತು ಕಾಯ್ದುಕೊಂಡು ಬರುವುದು ಸಭಾಪತಿಯ ನಿಯಮಾವಳಿಗಳನ್ನ ಸದಸ್ಯರು ಪಾಲಿಸುವಂತೆ ಕ್ರಮ ಕೈಗೊಳ್ಳುವುದು ಈತನ ಒಂದು ಪ್ರಮುಖ ಕಾರ್ಯವಾಗಿದೆ ಸಭೆಯಲ್ಲಿ ಗದ್ದಲ ಗಲಾಟೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇರುವಾಗ ಸಭೆಯನ್ನು ಮುಂದೂಡುವುದು ಅಲ್ಲದೆ ಸದಸ್ಯರ ಶಾಂತಿ ಶಾಂತಿಗೆ ಧಕ್ಕೆ ಬರುವಂತೆ ನಡೆದುಕೊಂಡರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸದನವು ಕೇಳಿ ಇವ ಸ್ಪೀಕರ್ನ ಹತ್ತಿರ ಕೇಳಿಕೊಳ್ಳಬಹುದು ನೆಕ್ಸ್ಟ್ ಪಾಯಿಂಟ್ ನಿಯಮಗಳನ್ನು ಅರ್ಥೈಸುವುದು ಸ್ಪೀಕರ್ನು ಸಭೆಯ ನಿಯಮಾವಳಿಗಳನ್ನು ಅರ್ಥೈಸ್ತಾನೆ ಅನ್ವಯಿಸ್ತಾನೆ ಹಾಗೂ ಅನುಸರಿಸ್ತಾನೆ ಈ ವಿಷಯದಲ್ಲಿ ಅವನ ತೀರ್ಪು ಕೊನೆಯದಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಸದನದ ಒಪ್ಪಿಗೆ ಪಡೆದೆ ವಿಧೇಯಕ ನಿರ್ಣಯಗಳಿಗೆ ಸಹಿ ಮಾಡುವನು ಅಂದರೆ ಸಭೆಯಲ್ಲಿ ಚರ್ಚೆ ಆದ ನಂತರ ಮತ ಪಡೆಯುವುದು ಅವನ ಕಾರ್ಯವಾಗಿದೆ ವಿಧೇಯಕಗಳನ್ನು ಯಾವ ಸಮಿತಿಗೆ ಕಳಿಸಿಕೊಡಬೇಕೆಂಬುದನ್ನು ನಿರ್ಧರಿಸುವವನು ಈತನೇ ಆಗಿದ್ದಾನೆ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರತಿನಿಧಿಗಳ ಸಭೆಯ ಒಂದು ಅಧಿಕಾರಗಳು ಫಸ್ಟ್ ಒನ್ ಶಾಸನೀಯ ಅಧಿಕಾರಗಳು ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ ಕಾಂಗ್ರೆಸ್ನ ಉಭಯ ಸದನಗಳಿಗೆ ಇದೆ ಅಮೆರಿಕಾದಲ್ಲಿ ಒಂದು ಕಾನೂನು ಆಗಬೇಕಾದರೆ ಅದು ಕಾಂಗ್ರೆಸ್ನ ಪ್ರತಿನಿಧಿಗಳ ಸಭೆ ಹಾಗೂ ಸಿನೆಟ್ನಲ್ಲಿ ಪಾಸಾಗಬೇಕು ಹಣಕಾಸಿನ ವಿಧೇಯಕವನ್ನು ಹೊರತುಪಡಿಸಿ ಯಾವುದೇ ವಿಧೇಯಕವನ್ನು ಉಭಯ ಸದನಗಳಲ್ಲಿ ಮೊದಲು ಯಾವುದೇ ಸಭೆಯಲ್ಲಿ ಮಂಡಿಸಬಹುದಾಗಿದೆ ಅದು ಕಾನೂನು ಆಗಬೇಕಾದರೆ ಎರಡೂ ಸಭೆಗಳಲ್ಲಿ ಪಾಸಾಗಬೇಕು ಅಂತ ಹೇಳ್ಬೋದು ಸೆಕೆಂಡ್ ಪಾಯಿಂಟ್ ಹಣಕಾಸಿನ ಅಧಿಕಾರಗಳು ಎಲ್ಲ ಹಣಕಾಸಿನ ವಿಧೇಯಕಗಳು ಕೆಳಮನೆಯಲ್ಲಿ ಅಂದರೆ ಪ್ರತಿನಿಧಿಗಳ ಸಭೆಯಲ್ಲಿ ಮೊದಲು ಮಂಡಿಸಬೇಕೆಂಬ ನಿಯಮವಿದೆ ಆದರೆ ಈ ಅಧಿಕಾರ ಪ್ರತಿನಿಧಿಗಳ ಘನತೆ ಗೌರವಗಳನ್ನು ಹೆಚ್ಚಿಸುವುದಿಲ್ಲ ಎಂದು ಹೇಳಬಹುದು ಏಕೆಂದರೆ ಮೇಲ್ಮನೆ ಸಿನೆಟಿನ ಸೆನೆ ಮೇಲ್ಮನೆ ಸಿನೆಟ್ಗೆ ಏನು ಹಣಕಾಸಿನ ಹಣಕಾಸಿನ ವಿಷಯದಲ್ಲಿ ಸಮನಾದ ಅಧಿಕಾರವನ್ನು ಕೊಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಕಾರ್ಯಾಂಗೀಯ ಅಧಿಕಾರಗಳು ಪ್ರತಿನಿಧಿಗಳ ಸಭೆಯು ಬ್ರಿಟಿಷ್ ಹೌಸ್ ಹೌಸ್ ಆಫ್ ಕಾಮನ್ ಸಭೆಯಂತೆ ಕಾರ್ಯಾಂಗವನ್ನು ಅವಿಶ್ವಾಸ ಗೊತ್ತುವಳಿ ಪಾಸು ಮಾಡಿ ತೆಗೆದುಹಾಕುವ ಅಧಿಕಾರವನ್ನು ನೀಡಲಾಗಿದೆ ಈ ಸಭೆಗೆ ಅತ್ಯಂತ ಕಡಿಮೆ ಕಾರ್ಯಾಂಗೀಯ ಅಧಿಕಾರಗಳನ್ನು ನೀಡಲಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನ್ಯಾಯಾಂಗೀಯ ಅಧಿಕಾರಗಳು ಈ ಸಭೆಯು ಸೆನೆಟ್ ಜೊತೆಗೂಡಿ ಕೆಲವೊಂದು ನ್ಯಾಯಾಂಗೀಯ ಅಧಿಕಾರಗಳನ್ನು ಚಲಾಯಿಸುತ್ತದೆ ಹಾಗೂ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಭ್ರಷ್ಟಾಚಾರ ಹಾಗೂ ಗಂಭೀರ ಸ್ವರೂಪದ ಆರೋಪಗಳ ಕಾರಣಕ್ಕಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಇತರ ಸಾರ್ವಜನಿಕ ಪದ್ಯ ಹುದ್ದೆಗಳಲ್ಲಿ ಇರುವ ಅಧಿಕಾರಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರವನ್ನು ಇದು ಹೊಂದಿದೆ ಪ್ರತಿಯೊಂದು ಪದಚ್ಯುತಗೊಳಿಸುವ ಅಧಿಕಾರವನ್ನ ಇದು ಪ್ರತಿನಿಧಿ ಸಭೆ ಹೊಂದಿದೆ ಅಂತ ಹೇಳ್ಬೋದು ಪ್ರತಿಯೊಂದು ಪದಚ್ಯುತಿಯ ಪ್ರಕರಣಗಳಲ್ಲಿ ಪ್ರತಿನಿಧಿಗಳ ಸಭೆ ಆಪಾದನೆಗಳ ಪಟ್ಟಿಯನ್ನು ಸಿದ್ಧ ಅಂದ್ರೆ ಪ್ರತಿಯೊಂದು ಏನು ಪದಚ್ಯುತಿಗೊಳಿಸುವ ಪ್ರಕರಣದಲ್ಲಿ ಪ್ರತಿನಿಧಿ ಸಭೆ ಏನು ಮಾಡ್ತದೆ ಆಪಾದನೆಗಳ ಪಟ್ಟಿಯನ್ನು ಒಂದು ಸಿದ್ಧಪಡಿಸ್ತದೆ ಸಿನೆಟ್ ನ್ಯಾಯಾಲಯದ ಮುಂದೆ ಏನು ಅದನ್ನ ವಿಚಾರಣೆಗೆ ಒಳಪಡಿಸ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಸಂವಿಧಾನಾತ್ಮಕ ಕಾರ್ಯಗಳು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಕಾಂಗ್ರೆಸ್ಸಿನ ಉಭಯ ಸದನಗಳಿಗೆ ಸಮನಾಗಿ ಇದೆ ಉಭಯ ಸದನಗಳ ಎರಡು ಮೂರಾಂಶ ಬಹುಮತದೊಂದಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಲ ಮಾಡಬಹುದು ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಚುನಾವಣಾ ಅಧಿಕಾರಗಳು ಸಂವಿಧಾನದಲ್ಲಿ ಪ್ರತಿನಿಧಿಗಳ ಸಭೆಗೆ ಚುನಾವಣಾ ಅಧಿಕಾರವನ್ನು ಕೊಡಲಾಗಿದೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯು ನಿರ್ದಶ್ ನಿರ್ದಿಷ್ಟಪಡಿಸಿದ ಬಹುಮತವನ್ನು ಪಡೆಯದಿದ್ದರೆ ಅತ್ಯಧಿಕ ಮತಗಳನ್ನು ಪಡೆದ ಮೂವರು ಅಭ್ಯರ್ಥಿಗಳಲ್ಲಿ ಒಬ್ಬನನ್ನು ಅಧ್ಯಕ್ಷನೆಂದು ಈ ಸಭೆ ಚುನಾಯಿಸುವ ಅಧಿಕಾರ ಚುನಾಯಿಸುವಂತಹ ಕಾರ್ಯವನ್ನು ಮಾಡ್ತದೆ ಅಂತ ಹೇಳ್ಬೋದು ಉಪಸಮಾರ. ಅಮೆರಿಕದ ಸಂವಿಧಾನದ ರಚನಾ ಸಭೆಯ ಸದಸ್ಯರು ಪ್ರತಿನಿಧಿಗಳ ಸಭೆಗೆ ನೈಜ ಅಧಿಕಾರಗಳನ್ನು ಕೊಟ್ಟು ಅದನ್ನು ಜನಪ್ರಿಯ ಸಭೆಯನ್ನಾಗಿ ಮಾಡಬೇಕೆಂಬ ಅಭಿಲಾಷೆಯನ್ನು ಹೊಂದಿದ್ದು ಅದರಂತೆ ಅಮೆರಿಕ ಇತಿಹಾಸದ ಪ್ರಾರಂಭಿಕ ದಿನಗಳಲ್ಲಿ ಪ್ರತಿನಿಧಿಗಳ ಸಭೆಯೇ ಹೆಚ್ಚು ಗಮನ ಸೆಳೆಯುವಂಥ ಸಭೆಯಾಗಿತ್ತು ಆದರೆ ಇಂದು ಸಿನೆಟ್ ಸಭೆಗಿಂತ ಹೆಚ್ಚು ಪ್ರಬಲವಾದ ಸಭೆ ಆದರೆ ಇಂದು ಸಿನೆಟ್ ಪ್ರತಿನಿಧಿ ಸಭೆಗಿಂತ ಏನು ಹೆಚ್ಚು ಪ್ರಬಲವಾದ ಸಭೆಯಾಗಿದೆ ಅಂತ ಹೇಳ್ಬೋದು ಆದರೂ ಕೂಡ ಪ್ರತಿನಿಧಿ ಸ ಆದರೂ ಕೂಡ ಪ್ರತಿನಿಧಿ ಸಭೆ ಏನಾಗಿದೆ ತನ್ನ ಚಾಪನ್ನ ಮೂಡಿಸ್ತಲೇ ಇಂದಿ ಇಂದಿಗೂ ಕೂಡ ತನ್ನ ಚಾಪನ್ನ ಮೂಡಿಸ್ತಲೇ ಬಂದಿದೆ ಅಂತ ಹೇಳ್ಬೋದು ಅಮೇರಿಕಾದಲ್ಲಿ ಏನು ಪ್ರತಿನಿಧಿ ಸಭೆ ಇಂದಿಗೂ ತನ್ನ ಮಹತ್ವವನ್ನ ಕಳ್ಕೊಂಡಿಲ್ಲ ಅಂತ ಹೇಳ್ಬೋದು ಧನ್ಯವಾದಗಳು